ಮಾಡಿದ್ದು ಹೇಳಿದ್ದೀನಿ, ಓದ್ತಿರೋ ಇಲ್ಲೋ ಸರಿಯಾಗಿ ನಮ್ಗೆ ಅರ್ಥ ಆಗಲ್ಲ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಅದನ್ನ ಸಕ್ಸಸ್ ಆಗ್ಲಿಲ್ಲ ಅವರು, ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಸೆಟ್ ದಟ್ ಈಸ್ ಗೋಯಿಂಗ್ ಟು ರಿಮೂವ್ ದಿ ಗವರ್ಮೆಂಟ್ ಅಂಡ್ ಮಿಸ್ಟರ್ ದೇವೇಗೌಡ ಸೆಟ್ ದಟ್ ಈ ಇಸ್ ನಾಟ್ ಸ್ಲೀಪ್ ಟಿಲ್ ಈ ರಿಮೂವ್ ದಿಸ್ ಗವರ್ಮೆಂಟ್. ಸೊ ಲಾಟ್ ಆಫ್ ಇನ್ಫಾರ್ಮೇಶನ್ ಆರ್ ಕಮಿಂಗ್ ಫ್ರಮ್ ದಿ ಬಿಜೆಪಿ ಸೈಡ್ ಆಲ್ಸೋ ಟು ಅಸ್ ಅಂಡ್ ದೇ ಹ್ ಸ್ಪೋಕನ್ ಟು ಸಮ್ ಆಫ್ ಅವರ್ ಎಂಎಲ್ಎಸ್. I will discuss with CM and we'll come back to you on this. The money that's been spent in Chanpat Pasar, you think that's been mobilized with the help of the Union government? That is what the Honorable Minister for Agriculture from the state, he had some information. He has said that a lot of steel companies have been funding it, and in the name of the Union government there has been collected. That is what he has said. So I'll come back to you on this. Sir, the media just released the report on the press conference. Any confirmation on the cess on water they're talking about? Where? There's a new cess on water, drinking water. No. No such proposal. No such proposal. Nothing has been discussed. It is all bogus news. The BJP is trying to create. Anything is there, I am there. I am the spokesman of it. They are all after us only, all the time. That is not new to us. It is a world thing. They are always after us only. CM also mainly said, sir, 50 crores. Whatever CM has stated, it is correct. ಬಿಡಪ್ಪ ಬರ್ತಿ ಒಳಗಡೆ ಹೋಗಿ. ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ, ಅದರಲ್ಲೇನು ಅಸತ್ಯ ಏನು ಹೇಳಿರ್ಲಿಕ್ಕಿಲ್ಲ. ಆದ್ರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ರೀಸನ್, ಅದನ್ನೆಲ್ಲ ಕಂಡೆಮ್ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ 136 ಜನ ಶಾಸಕರಿದ್ರೆ ದೇವೇಗೌಡನ ಸರ್ಕಾರ ಬೀಳಿಸ್ತೇನೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡತಕ್ಕಂತ ಅಪಚಾರ, ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಮಾಡಿದಂತ ಅಪಚಾರ ಅಂತ ಹೇಳಿ ನಾವೆಲ್ಲ ತಿಳ್ಕೊಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಜಮೀರ್ ಅವರ ಸ್ಟೇಟ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ ಮೂರು ಬೈ ಎಲೆಕ್ಷನ್ ಮೇಲೆ ತುಂಬಾ ದುರ್ಮಟ್ಟದ ಪರಿಣಾಮ ಕೆಲ ಶಾಸಕರು, ಅದು ಎಲ್ಲ 23 ಕೌಂಟಿಂಗ್ ಆಗುತ್ತಲ್ಲ ಅವತ್ತು ಗೊತ್ತಾಗ್ತದೆ. ಅಲ್ಲ ಅದು 23 ತೀರ್ಮಾನ ಆಗ್ತದೆ. ಥ್ಯಾಂಕ್ ಯು. ನಾವೇ ಅದು ಅವರವ್ರ ವೈಯಕ್ತಿಕ ರೀ, ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯಗಳನ್ನು ತಗೊಂಡ್ಬಂದಿವಿ ಜನರಲ್. ಈಗ ಸಿದ್ದರಾಮಯ್ಯನವರು ಸರ್ಕಾರ ಅವ್ರನ್ನ ಬೀಳಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರಲ್ಲ, ಅದನ್ನಾಗಿ ನೀವು ಯಾರು ಪ್ರಶ್ನೆ ಮಾಡೋದಿಲ್ಲ, ಬರೀ ಜಮೀರ 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 ಜಮೀನ್ ಬಿಟ್ರೆ ಯಾರು ಗತಿ ಇಲ್ವಾ ನಿಮ್ಗೆ ಕೇಳಕ್ಕೆ. ಥ್ಯಾಂಕ್ ಯು. ಬಿಜೆಪಿ ಜೆಡಿ ಎಸ್ 50 ಕರೋಡ ರೂಪಾಯಿ ಆಫರ್ ಕರ್ ರೀ ಹಮಾರೇ ನಾ, ಅದು ಹಮಕೋ ಪತಾ ನಹೀಂ, ಆಪ್ ಉದ್ರಿ ಪೂಛ್ನಾ, ಸಿಎಂ ಕೋಯ್ ಪೂಛ್ನಾ ಹೈ, ಉಸ್ಕೆ ಬಾರೇ ಮೇಂ ಕೋ ಜಾನ್ಕಾರ್ ನಹೀಂ ಹೈ. ಇಲ್ಲ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು, ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದಾರೆ ಅವ್ರನ್ನ ಕೇಳ್ಬೇಕಲ್ಲ ನೀವು, ನಮ್ನ ಕೇಳ ನಾವೇನು ಹೇಳೋರು, ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ, ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ, ಅದ ದುಡ್ಡಿಂದ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಇದ್ದೇ ಇರ್ತೈತೆ. ಪ್ರಯತ್ನ ನಡೀತಾ ಇರುವಂತ ಹೌದು ಸರ್, ಇದ್ದೇ ಇರ್ತದೆ, ಅದೇ ಕೊನೆವರೆಗೆ ಇರ್ತೈತೆ, ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಆ ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಓಕೆ, ಹೇಳಿ ಸರ್. 3 ಬೈ 1 ನಾವು ಸಿಕ್ಕಾಮಲಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ, ಸಿಕ್ಕಾಮಲಿ ಗೆಲ್ಲೋ ಎಲ್ಲ ಅವಕಾಶಗಳಿದೆ, ಕಾದು ನೋಡ್ಬೇಕು. ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ, 23:10 ಗಂಟೆವರೆಗೆ ಕಾಯ್ಬೇಕಷ್ಟೇ.